ಅವರ ಸಂಬಂಧಿಕರು ಹಾಗೇನೆ ಮದುವೆಯಾಗಿರೋ ಹೆಣ್ಮಕ್ಳು ಅವ್ರ ರಿಲೇಷನ್ಸ್ ಹಾಗೇನೆ ಇಡೀ ನಮ್ಮ ಕೊಮ್ಮಂಡ ಕುಟುಂಬ ಎಲ್ಲೆಲ್ಲಿದೆ ಅವರೆಲ್ಲ ಸೇರ್ಕೊಂಡು ಇವತ್ತು ತುಂಬ ಚೆನ್ನಾಗಿ ಹರಿಸೇವೆ ಉತ್ಸವನ ಪೂಜೆನ ಮಾಡ್ತಾ ಇದ್ದೀವಿ. ನಮ್ಮ ಗಣೇಶಂಕಲ್ಲೇ ಹಿರಿಯವರಾಗಿರೋದ್ರಿಂದ ಎಲ್ಲ ಸಂಬಂಧಿಕರೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಹಾಗೆ ಈ ಹರಿಸೇವೆ ಪೂಜೆ ಹಾಗೆ ಕೋಲ ಪೂಜೆ ಯಶಸ್ವಿಯಾಗಿದ್ದು ಗಣೇಶಂಕಲ್ಲಿಂದ ಹಾಗೆ ಅವ್ರ ಟೀಮಿಂದ, ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಟೀಮ್ ಮಾಡಿಕೊಂಡ್ರು ಫಸ್ಟು. ಸೊ ಹಾಗಾಗಿ ನೋಡಿ, ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಮಾತಾಡ್ತಾ ಕೂತಿದ್ದೀವಿ. ನಮ್ಮ ಚಿಕ್ಕಪ್ಪನ ಮಕ್ಕಳು ಅಂದರೆ ನನ್ನ ಹಸ್ಬೆಂಡ್ ಚಿಕ್ಕಪ್ಪನ ಮಕ್ಕಳು, ನಮ್ಮ ಚಿಕ್ಕಮ್ಮ ಇವ್ರು ಕಾಂತಿ ಆಂಟಿ ಒಂದು ಸಲ ತೋರಿಸಿದೆ. ಸೊ ಇವರು ಇನ್ನೊಬ್ಬರು ಚಿಕ್ಕಪ್ಪನ ಮಗಳು. ಎಲ್ಲರೂ ಕಷ್ಟ ಸುಖ ಮಾತಾಡ್ತಾ ಇದ್ವಿ, ಸ್ವಲ್ಪ ಫ್ರೀ ಟೈಮ್ ಇತ್ತು ಹಾಗಾಗಿ ಮಧ್ಯಾಹ್ನ. ನೆಕ್ಸ್ಟ್ ಕೋಲ ಸ್ಟಾರ್ಟ್ ಆಗ್ತಿತ್ತು ನೈಟ್, ಹಾಗಾಗಿ ಸ್ವಲ್ಪ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡ್ತಾ ಕೂತಿದ್ವಿ. ಇವ್ರು ನೋಡಿ, ಇನ್ನೊಬ್ರು ಚಿಕ್ಕಪ್ಪ ತಮ್ಮಯ್ಯ ಅಂತ, ಪ್ರೇಮ ಆಂಟಿ ಅಂತ, ಅವ್ರ ಮಕ್ಕಳು ಅಮೇರಿಕಾ ಹಾಗೆ ಆಸ್ಟ್ರೇಲಿಯಾದಿಂದ ಪೂಜೆಗೋಸ್ಕರ ಬಂದಿದ್ರು. ಇಲ್ಲಿ ವಾದ್ಯದವರು 2 ಡೇಸ್ ಒಂದು ನಿಮಿಷ ಬಿಡ್ದಂಗೆ ತುಂಬಾ ಚೆನ್ನಾಗಿ ವಾದ್ಯ ಮಾಡಿದರು. ನೀವು ಕೋಲ ಮಾಡುವಾಗ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಬಂದು ಮಾತಾಡಿಸಿದ್ರು, ನನ್ನ ಚಾನಲ್ ತುಂಬ ಚೆನ್ನಾಗಿ ಬರ್ತಿದೆ, ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ. ನನ್ನ ಫ್ಯಾಮಿಲಿಲಿ ಕೂಡ ತುಂಬಾ ಎಲ್ಲರೂ ಖುಷಿಪಟ್ಟರು, ತುಂಬ ಚೆನ್ನಾಗಿ ಬರ್ತಾ ಇದೆ, ಹೀಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿ. ಸೊ ನೋಡಿ, ಜನ ಎಲ್ಲ ಹೀಗೆ ಫುಲ್ ಒಂದು ಸ್ವಲ್ಪನೂ ಲೋಪ ಆಗ್ದಿಲ್ದಂಗೆ ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದರು. ಅದರಲ್ಲೂ ಉಳಿದ ಚಿಕ್ಕಪ್ಪಂದಿರು ನಮ್ಮ ಗಣೇಶಂಕಲ್ಲಿಗೆ ಸಾಥ್ ಕೊಟ್ಬಿಟ್ಟು, ಪ್ರತಿಯೊಬ್ಬರು ಅವ್ರ ಹೆಸರು ತಗೊಳ್ಳೋಕ್ಕೋಸ್ಕರ ಮಾಡಲಿಲ್ಲ, ಬಟ್ ಸ್ವಂತ ಅವರು ಇದರಿಂದ ಓಡಾಡಿದರು. ಹಾಗೆ ಹುಡುಗರು, ನಮ್ಮ ಫ್ಯಾಮಿಲಿ ಹುಡುಗರಂತೂ ಹೇಳೋದೇ ಬೇಡ, ಒಳ್ಳೆ ಒಗ್ಗಟ್ಟಿದೆ ನಮ್ಮ ಕುಟುಂಬದಲ್ಲಿ. ಇಷ್ಟು ಜನ ಇದ್ರೂ, ಒಂದು 250 ಜನ ಇದ್ದೀವಿ, ಪ್ರತಿಯೊಬ್ಬರಿಗೂ ತುಂಬಾ ಒಗ್ಗಟ್ಟು ನಮ್ಮ ಕುಟುಂಬದಲ್ಲಿ. ಹಾಗೆ ನಮ್ಮ ಕುಟುಂಬದಲ್ಲಿ ದೊಡ್ಡ ಮನೆಗೆ ಒಂದು ರೋಡ್ ಇರಲಿಲ್ಲ, ಸೊ ಹಾಗಾಗಿ ರೋಡಿಗೆ ಒಂದು ಪ್ರಸ್ತಾಪ ಇಟ್ಟಿದ್ರು ನನ್ನ ಯೂಟ್ಯೂಬ್ ಮುಖಾಂತರ, ನಾನು ಇವಾಗ ಹೇಳ್ತಾ ಇದ್ದೀನಿ. ಬಟ್ ಈ ಯೂಟ್ಯೂಬ್ ಮಾಡೋದ್ರೊಳಗೆ ರೋಡ್ ಆಗುತ್ತೆ ಅಂತ ನನಗೆ ವಿಷಯ ಬಂತು. ಸೊ ತುಂಬಾ ಖುಷಿಯಾಯಿತು, ಅದೆಲ್ಲ ದೇವ್ರ ಮಹಿಮೆ ಅಂತ ಹೇಳ್ಬೋದು. ಸೊ ಮನೆ ಹತ್ರ ನೋಡಿ ಹೇಗೆ ಜಾಮ್ ಆಗಿಬಿಟ್ಟಿದ್ದಾವೆ ವೆಹಿಕಲ್ಸ್ ಎಲ್ಲ ಅಂತ, ತೆಗಿಲಿಕ್ಕೆ ಕಷ್ಟ ಆಗ್ಬಿಡ್ತು. ಸೊ ಕೊನೆಗೆ ನಾವು ರೋಡ್ ಹತ್ರನೇ ನಿಲ್ಲಿಸಿದ್ವಿ ಮತ್ತೊಂದು ಸಲ ಹೋಗುವಾಗ. ಸೊ ನನ್ನ ಕೋರ್ಸ್ ಇಷ್ಟು ಬಗ್ಗೆ ಮಾತಾಡ್ತಿದ್ದೀನಿ ನೋಡಿ. ತುಂಬಾ ಇಂಟ್ರೆಸ್ಟ್ ನನ್ನ ಬಾಮಿನಿ ಅಂತ ಹೇಳಿ, ಸೊ ಕೊಡಗಿನವರೇ, ದೇವರ ಒಂದು ಪೂಜೆಗೋಸ್ಕರನೇ 1000 ಕಿಲೋಮೀಟರ್ ಇಂದ ಅಂದರೆ ಅಮೇರಿಕದಿಂದ ಇಲ್ಲಿಗೆ ಬಂದರು. ಅದು ಏನಕ್ಕೆ ಅಂತಂದರೆ ಅವರಿಗಿರೋ ದೈವ ಭಕ್ತಿ ಅಂತಲೇ ಹೇಳಬೇಕು. ಹಾಗೆ ನಮ್ಮ ಕೊಡಗಿನ ಬಗ್ಗೆ ಇರೋವಂಥ ಒಂದು ಸಂಪ್ರದಾಯದ ಬಗ್ಗೆ ತುಂಬ ನಂಬಿಕೆ, ಹಾಗೆ ತುಂಬ ಒಂದು ಪ್ರೀತಿ, ಅದಕ್ಕೋಸ್ಕರ ಅಲ್ಲಿಂದ ದೇವ್ರ ಪೂಜೆಗೋಸ್ಕರ ಇಲ್ಲಿಗೆ ಬಂದಿರೋದು. ಸೊ ನಾವೆಲ್ಲ ನಾವು ದೇವರನ್ನು ನಂಬಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಹಾರೈಸ್ತೀನಿ. ಎಸ್, ಇವ್ರು ನೋಡಿ, ಇನ್ನೊಬ್ಬರು ಚಿಕ್ಕಪ್ಪ ಸಾಬು ಅಂಕಲ್ ಅಂತ ಹೇಳಿ, ಇವ್ರು ಹಾಕಿರೋದು ಕುಪ್ಸದಟ್ಟಿ, ನಮ್ಮ ಕೊಡಗಿನ ಗೌಡರು ಹಾಕ್ಕೊಳ್ಳೋದು ಇದೇ ನೋಡಿ, ಕೊಡಗಿನ ಉಡುಪು ಇದು ಕುಪ್ಸದಟ್ಟಿ ಅಂತ. ಇದನ್ನು ನಮ್ಮ ಚಂಡೀರ ಬಸಪ್ಪನವರು, ಕೊಡಗಿನ ಕಲ್ಚರ್ ಬಗ್ಗೆ ಅಪಾರ ಜ್ಞಾನ ಹೊಂದಿರುವಂಥ ಚಂಡೀರ ಬಸಪ್ಪನವರು ಹಾಕ್ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಕುಟುಂಬದ ಬಗ್ಗೆ ಇವರು 2 ಮಾತು ಕೂಡ ಹೇಳಿದರು. ಸೊ ನೋಡೋಣ ಬನ್ನಿ, ಇದನ್ನು ಹೇಗೆ ಹಾಕ್ಕೊಡ್ತಾ ಇದ್ದಾರೆ ನೋಡಿ. ಹಾಗೆ ಈ ಕುಪ್ಸದಟ್ಟಿನ ಮದುವೆ ಸಮಾರಂಭಗಳಲ್ಲಿ ಹಬ್ಬಗಳಲ್ಲಿ ಹಾಕೊಳ್ತಾರೆ. ಈಗ ಹೇಳುದೇನೆಂದ್ರೆ, ಕೊಮ್ಮಂಡ ಮನೆ ಬಹಳ ಹಿಂದಿನ ರಾಜರ ಕಾಲದಿಂದರು ಬಹಳ ಪ್ರಸಿದ್ಧಿ ಪಟ್ಟಂತಹ ರಾಜಮನಸ್ಥ ಅಂತ ಒಂದು ಹೆಸರು ಪಟ್ಟಂತ ಕೊಮ್ಮಂಡ ಮನೆಯವರು. ಕಡೆ ಬನ್ನಿ ಸಾಬಾಗ, ನೀವು ಬರ್ಲಿ. ಇವರಿಗೆ ಎಲ್ಲ ನಮ್ಮ ವೆಂಕಟರಮಣ ಹರಿಸೇವೆಯಿಂದ ಹಿಡಿದು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂಥ ಪಾಷಾಣಮೂರ್ತಿ ಕ್ವಾಲಗಳು, ಕೊರ್ತಿ ಕ್ವಾಲಗಳು, ಕಾರಣ ಇವುಗಳೆಲ್ಲ ಈ ಆಯನ ಮನೆಯಲ್ಲಿ ಸೇರಿದಂಥ ದೇವತೆಗಳು. ಈಗ ಇವರು ಹಾಕಿರುವಂಥ ಉಡುಪು ನಮ್ಮ ನಮ್ಮ ಕೊಡಗಿಗೆ ಇರುವಂಥದ್ದಂದರೆ, ಈ ಕಡೆ ನಮ್ಮ ಹಾಸನದಿಂದ ಬರುವಂಥ ಚಾಮುಂಡೇಶ್ವರಿ, ಕೇರಳದಿಂದ ಬಂದಂತಹ ಕೇರಳದ ಮಲಯಾಳ ದೇವತೆ ಇರುವುದಪ್ಪ ಪಾರೂರಪ್ಪ, ಹಾಗೆ ನಮ್ಮ ಪಯ್ಯಾವೂರಿಂದ ಬಂದಂಥ ದೇವತೆ ಎಲ್ಲ ಇರಬಹುದು. ಹಾಗೆ ಸದ್ಯದ ಬಂದಂಥ ನಮಗೆ ಪಾಷಾಣಮೂರ್ತಿ, ನಮಗೆ ಎಲ್ಲ ದೇವದ ಪಾಲ ನಮಗೆ ಇದೆ. ಈ ದೇವದ ಪಾಲ ಆಚರಿಸಿ ಬರುವಂಥದ್ದು ನಮ್ಮ ಎಲ್ಲ 10 ಕುಟುಂಬ 18 ಗೋತ್ರದ ಸೇರಿದಂಥ ಒಂದು ಸಮಾರಂಭ, ಒಂದು ಕೋಲ ಕಟ್ಟುವಂಥ ಇದು ನಮ್ಮ 10 ಕುಟುಂಬ 18 ಸೇರಿದವರು. ಈಗ ಇವರು ಉಡುಪು ಹಾಕಿರೋದು ಇವರಿಗೆ ಕಾರಣ ಬರುವಂತಹ ಒಂದು ಇದು, ಆ ಕಾರಣನ ಬರುವಾಗ ಅವರ ವೇಷ ಬರುವಾಗ ಇವರಿಗೆ ಕೂಡ ದೈವಾಧೀನ ಬಂದು ಇವರು ಎಲ್ಲ ಥರದ ಕುಟುಂಬದ ಬೇಕು ಬೇಡಿಕೆಗಳನ್ನು, ಅಹವಾಲುಗಳನ್ನು ಇವರು ಹೇಳುವ ಕುಟುಂಬದ ಏನು ತೊಂದರೆಗಳಿವೆ ಅದನ್ನು ಕೂಡ ಇವರು ವಿವರಿಸುವಂತ ಇದರಿದ್ದಾರೆ. ಅದ ಕಾರಣ ಅಲ್ಲಿ ಹೇಗೆ ಕೋಲ ಕಟ್ಟುತ್ತಾರೆ ಹಾಗೆ ಇವರಿಗೆ ಕೂಡ ವೇಷ ಬರ್ತದೆ. ವೇಷ ಬಂದುಕೊಂಡು ಕುಟುಂಬದ ಎಲ್ಲ ಸವಾಲುಗಳನ್ನು ಇವರು ಕುಟುಂಬದವರಿಗೆ ಹೇಳ್ತಾರೆ, ನಿಮ್ಮಲ್ಲಿ ಏನು ತೊಂದರೆ ಉಂಟು, ಏನು ಕುಂದುಕೊರತೆ ಉಂಟು.
ಕೊಡಗಿನ ನೆಲೆಸಿರುವ ಕಾರಣ ನಮಗೆ ನಮಗೆ ಕೊಡಗಿನ ಸುತ್ತುವರೆದಂತ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಬಂದವರು ಅಂತ ನಮಗೆ ಪೂರ್ವಜರು ಹೇಳ್ತಾರೆ. ಹಾಗೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದವರಲ್ಲಿ ನಮಗೆ ಈ ಪಾಷಾಣಮೂರ್ತಿ ಎಂಬ ದೇವತೆ ಬಹಳ ಮುಖ್ಯ. ಹಾಗೆ ತುಳುನಾಡಿಂದ ಹಲವು ಆರಾಧನೆ ಇದ್ದೇವೆ. ಅದನ್ನು ನಾವು ಏನು ಮಾಡ್ತಾರೆ, ನಾವು ಐನ್ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಐನ್ ಮನೆಯಲ್ಲಿ ದೇವರ ಇಸಿಕೊಂಡು ನಾವು ಈ ಕಾರ್ಯ ನೆರವೇರಿಸಿದ್ದೇವೆ. ಹಾಗೆ ನೋಡಿದ್ರೆ ನಮಗೆ ಕೇರಳ ಕಡೆಯಿಂದ ನಮ್ಮ ಕೊಡಗಿನಲ್ಲಿ ಇರುವಂತಹ ದೈವಾದನ ಎಲ್ಲ ಕೇರಳದಿಂದ ಬಂದವರು. ಇವನ್ ಇಗ್ಗುತಪ್ಪ ಆಗಿರ್ಬೋದು, ಪನ್ನಂಗಲ್ ತಮ್ಮ ಆಗಿರ್ಬೋದು, ಬೈತೂರಪ್ಪ ಆಗಿರ್ಬೋದು, ಕಾಲೂರಪ್ಪ ಆಗಿರ್ಬೋದು, ಅಲ್ಲ ಪರ್ಸನ ಕಾಡು ಪಯ್ಯ ಅವರು ಆಗಿರ್ಬೋದು, ಇವರೆಲ್ಲ ಕೇರಳದ ಬಂದವರು. ಹಾಗೆ ಕೂಡ ನಾವು ಕೊಡಗಿನಿಂದ ನಮ್ಮ ವರ್ಷದಿಂದ ಆಗುವಂತ ಭತ್ತ ಬೆಳೆಗಳನ್ನ ಬೆಳೀತಾರೆ, ಅದನ್ನು ಕೂಡ ಪಯ್ಯ ಅವರಿಗೆ ನಾವು ಎತ್ತುಗಳಲ್ಲಿ ಅದನ್ನು ಸವಾರಿ ಮಾಡಿಕೊಂಡು ನಾವು ಸಾಗಿಸುವಂತ ಕೆಲಸ, ಪಯ್ಯ ಅವರಿಗೆ ದೇವರಿಗೆ ಒಪ್ಪಿಸುವಂತ ಕೆಲಸ ನಾವು ಮಾಡ್ತಿದ್ದಾರೆ. ನಾವು ಯಾವುದು ಕೂಡ ಕೊಡಗಿನಲ್ಲಿ ಆಚರಣೆ ಹಬ್ಬವನ್ನು ಕೂಡ ನಾವು ಆಚರಿಸ್ತೇವೆ. ಕೊಡಗಿನ ರಾಜರ ಕಾಲದಿಂದ ಬಂದಂತ ಪರಂಪರೆ ನಮಗೆ ಇದೆ. ನಾವು ಕೊಡಗಿನ ಸಂಸ್ಕೃತಿ ಒಳಪಟ್ಟವರು. ನಾವು ವೆಂಕಟರಮಣದೇವರು ಆರಿಸಿದ್ರು ಕೂಡ ನಾವು ಕಾವೇರಮ್ಮ ನೀರಿನಲ್ಲಿ ಹುಟ್ಟಿದವರು. ಇಗ್ಗುತಪ್ಪ ದೇವರು ನಾವು ಮಳೆಗಾಗಿ ನಾವು ಪ್ರಾರ್ಥಿಸ್ತೇವೆ. ಮಳೆ ಬಾರದ ಪಕ್ಷದಲ್ಲಿ ನಾವು ಇಗ್ಗುತಪ್ಪ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಪೂಜೆ ಸಲ್ಲಿಸಿ ಇಗ್ಗುತಪ್ಪಲ್ಲಿ ಮಳೆ ಬರಿಸಬೇಕು ಅಂತ ನಾವು ಕೂಡ ಮಾಡ್ತೇವೆ. ಇದರಲ್ಲಿ ಜಾತಿ ಮತ ಏನಿಲ್ಲ, ಕೊಡಗಿನ ಸಮಸ್ತ ಜನರು ಈ ದೈವ ಆರಾಧನೆಯಲ್ಲಿ ತೊಡಗಿದ್ದಾರೆ. ಇದು ನನ್ನ ಒಂದು ಒಂದು ನಿಮಗೆ ಒಂದು ಸಲಹೆ ಕೊಟ್ಟಿದ್ದೀನಿ, ಒಂದು ವಿಮರ್ಶೆ ಕೊಟ್ಟಿದ್ದೀನಿ. ಧನ್ಯವಾದ. ಎಲ್ಲರೂ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಯಾಕಂದ್ರೆ ಕೋಲ ಪೂಜೆ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಆಗೋದ್ರಿಂದ ಆರಾಮಾಗಿದ್ವಿ. ನೋಡಿ, ನಮ್ಮ ರಮೇಶ್ ಅಂಕಲ್ ನಮ್ಮ ಅತ್ತೆಗೆ ಏನೋ ತಮಾಷೆ ಮಾಡ್ತಾ ಇದ್ರು. ಸೊ ಎಲ್ಲರೂ ಒಂಥರ ಕ್ಲೋಸ್ ಆಗಿರ್ತೀವಿ ನಮ್ಮ ಫ್ಯಾಮಿಲಿನಲ್ಲಿ, ಅದೇ ಖುಷಿ. ಸೊ ನಮ್ಮ 2ನೇ ಚಿಕ್ಕಪ್ಪ 3ನೇ ಚಿಕ್ಕಪ್ಪ ಹಾಗಿಲ್ಲ, ಎಲ್ಲರೂ ಒಂಥರ ಒಟ್ಟು ಕುಟುಂಬದ ರೀತಿ ಇದ್ದೀವಿ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಎಲ್ಲ ಫಂಕ್ಷನ್ಗೂ ಬಂದು ಓಡಾಡ್ತಾರೆ. ನೋಡಿ, ಹುಡುಗರದ್ದು ಟೀಮ್ ಮಾತ್ರ ನಿಜವಾಗ್ಲೂ ಏನೋ ಸ್ನ್ಯಾಕ್ಸ್ ಏನೋ ಜ್ಯೂಸ್ ಏನೋ ಕೊಡ್ತಾ ಇದ್ರು. ಊಟದ ವ್ಯವಸ್ಥೆ ಸ್ನ್ಯಾಕ್ಸ್ ವ್ಯವಸ್ಥೆ ಅಂತೂ ಸೂಪರ್ ಆಗಿತ್ತು. ಸೊ ಇವರೆಲ್ಲ ನಮ್ಮ ಕುಟುಂಬದ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಸೊ ಹಿರಿಯರು ತುಂಬಾ ಶ್ರಮಪಟ್ಟು ಈ ಕೋಲ ಪೂಜೆ ಅಂತೂ ತುಂಬಾ ಚೆನ್ನಾಗಿತ್ತು. ಪೇಪರ್ಲೆಲ್ಲ ಬಂದಿತ್ತು ಇಷ್ಟು ಗ್ರ್ಯಾಂಡಾಗಿ ಆಯಿತು ಅಂತ ಹೇಳಿ, ನಾಪಕ್ಲು ಕುಂಬಂಡ ಫ್ಯಾಮಿಲಿನಲ್ಲಿ ಅಂತ ಹೇಳಿ. ಇವಾಗ ನೆಕ್ಸ್ಟ್ ಕೋಲ ಪೂಜೆದು ಹಾಕ್ತೀನಿ, ಅದಕ್ಕಿಂತ ಮುಂಚೆ ವಾಲಗದು ನೋಡ್ಕೊಬರೋಣ. ನೆಕ್ಸ್ಟ್ ವಿಡಿಯೋ ಕೋಲ ಪ್ರತಿಯೊಬ್ಬರು ನೋಡಲೇಬೇಕಾಗಿರೋ ಅಂಥದ್ದು, ಅಷ್ಟು ಅದ್ಭುತವಾಗಿತ್ತು. ನೆಕ್ಸ್ಟ್ ವಾಲ್ಗ ಡ್ಯಾನ್ಸ್ ನೋಡೋಣ.